ಕೂಡಲೇ ಬಂದ ಕೂಡಲೇ ಸೇವೆಯಿಂದ ವಜಾ ಮಾಡಲೇಬೇಕು 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 ರಾಯಚೂರು ಜಿಲ್ಲಾ ನ್ಯಾಯಾಧೀಶರನ್ನು ಕೂಡಲೇ ದೇಶದಿಂದ ಗಡಿಪಾರು ಮಾಡಲೇಬೇಕು 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 ಬೇಕು ಬೇಕು ನ್ಯಾಯ ಬೇಕು 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 ನ್ಯಾಯ ಬೇಕು ದಲಿತ ವಿಮೋಚನೆ ಸೇನೆಗೆ ಜೈವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈವಾಗಲಿ नम डॉक्टर बी आर अंबेडकर जनवरी 26 रायचूर मानवतावादी ऐनपंद्र जिला न्यायाधीश इवत्तु नम मानवतावादी ऐनपंद्र फोटोद ऐनपंद्र पुतळि इडबारदु फोटो इडबारदु अंदर नानु बर्तनप अवतु नम दलितर सवाल हाकाने आ सवाल वो ना करे को विषय बंद इवतु मानवतावादी संविधान मानवतावादी ऐनप्रे भारत रत्न अंत हिड़ अंबेडकर अपमानी आ न्यायाधीश ಗೌಡ ಆಗಿರೋದ್ರಿಂದ ನಾವು ಇಂದಿನ ನಮ್ಮ ಆ ಕೆಲಮಾರ್ದಿಂದ ಏನಪ್ಪ ಗೌಡರದ್ದು ಇವತ್ತು ನಾವು ಏನಪ್ಪ ಅಂದ್ರೆ ದಲಿತರನ್ನ ಯಾಕೆ ನಾವು ಕೋಟೆ ಇಟ್ಟು ಪೂಜೆ ಮಾಡಬೇಕು ಒಬ್ಬ ಮಾತ್ನೂರು ಇಟ್ಟುಕೊಂಡು ನಾವು ಮಾಡೋಣ ಅಂತ ಹೇಳಿ ಉದ್ದೇಶದಿಂದ ಏನಪ್ಪ ಅಂದ್ರೆ ನಮ್ಮ ದಲಿತರನ್ನ ಅಪಮಂಗಲ ಮಾಡಿದಕ್ಕಾಗಿ ನಮ್ಮ ದಲಿತ ಮುಖಂಡಗ ಅಪಮಂಗಲ ಮಾಡಿದಕ್ಕಾಗಿ ಇವತ್ತು ಎಲ್ಲ ಮೇಲಾಧಿಕಾರಿಗಳ ಅದರ ವಿಚಾರಂತರ ಅದರ ಬುದ್ಧಿವಂತರ ಅದರ ಇವತ್ತು ಏನಪ್ಪ ತಿಳುವಳಿಕೆ ತಂತ್ರ ಅದರ ಅಂಬೇಡ್ಕರ್ ಮಾಡಿದಂತ ಸಾಧನೆಗಳನ್ನು ಓದಿದಂತರ ಅದರ ನಾವು ಇವತ್ತೇನ ಹೇಳಬೇಕಾಗಿಲ್ಲ ಆಮೇಲೆ ಏನಪ್ಪ ಅಂದ್ರೆ ಅವರನ್ನ ಏನಪ್ಪ ಅಂತಂದ್ರೆ ಅಪಮಂಗಳ ಮಾಡಿದಕ್ಕಾಗಿ ಇವತ್ತು ನಾವು ಏನಪ್ಪ ಅಂದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಏನಪ್ಪ ಅಂದ್ರೆ ನಮ್ಮ ದಲಿತ ಮೋಚನ ಸೇನೆ ರಾಜ್ಯಾಧ್ಯಕ್ಷರ ಆದೇಶದಂತೆ ಇವತ್ತು ರೈಚೂರಿನಲ್ಲಿ ನಡೆದಿರತಕ್ಕಂತ ಘಟನೆ ಮಲ್ಲಿಕಾರ್ಜುನ ಗೌಡ ಎಂಬ ಜಿಲ್ಲಾ ನ್ಯಾಯಾಧೀಶರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಅದು ಯಾವತ್ತಂದ್ರೆ ಗಣರಾಜ್ಯೋತ್ಸವ ದಿನದಂದು ಇವತ್ತು ನಾವು ಏನು ಮಾಡ್ತೀವಿ ಅಂತಂದ್ರೆ ಪ್ರತಿ ವರ್ಷ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಫೋಟೋ ಆಮೇಲೆ ಮಹಾತ್ಮ ಗಾಂಧಿ ಫೋಟೋ ಇಟ್ಟು ಪೂಜೆ ಮಾಡಿ ಗಣರಾಜ್ಯೋತ್ಸವವನ್ನು ಜಂಡ ಹಾರಿಸಬೇಕು ಅಂತ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಧೀಶ ರೈಚೂರು ಜಿಲ್ಲಾ ನ್ಯಾಯಾಧೀಶರಾಗಿರತಕ್ಕಂತ ಮಲ್ಲಿಕಾರ್ಜುನ ಗೌಡ ಆ ಫೋಟೋ ಅಂಬೇಡ್ಕರ್ ಫೋಟೋ ತೆಗಿಬೇಕು ನಾನು ಅವಾಗ ಜಂಡ ಹಾರಿಸಬೇಕು ಅಂತಂದು ಹೇಳಿರತಕ್ಕಂತ ಒಬ್ಬ ಮನುವಾದಿ ಅವನಿಗೆ ಯಾ ಶಿಕ್ಷೆ ಆಗಬೇಕು ಅಂತಂದ್ರೆ ಇವತ್ತು ಭಾರತ ದೇಶದಿಂದ ಗಡಿಪಾರು ಮಾಡಬೇಕು ಅಂತಂದು ನಾವು ಇವತ್ತು ಈ ನಮ್ಮ ದಲಿತ ಮೋಚನ ಸೇನೆಯಿಂದ ಇವತ್ತು ಒತ್ತಾಯ ಮಾಡ್ತೀವಿ ಇದು ಹುಷಾರಾಗಿ ಹೇಳ್ತಿದ್ದೀವಿ ನಿಮಗೆ ಗ್ಯಾರಂಟಿ ಇದು ಮಾಡ್ತೀವಿ ಇವತ್ತು ರಾಜ್ಯ ಸರ್ಕಾರ ಇಲ್ಲಿವರೆಗೆ ಏನು ಕ್ರಮ ತಗೊಂಡಿಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಏನು ಕ್ರಮ ತಗೊಂಡಿಲ್ಲ ಏತಕ್ಕಾಗಿ ಇಷ್ಟಕ್ಕೆ ವಿಳಂಬ ಮಾಡಕ್ಕೆ ಹಚ್ಚಿದ್ರೆ ಯಾಕೆ ಬಾಬಾ ಸಾಹೇಬ್ ಏನು ಮಾಡಿದ್ರು ಅಂದ್ರೆ ಏನಂತ ಮಾಡಿರಿ ನೀವು ಭಾರತಕ್ಕೆ ಜನವರಿ 26 ಸಂವಿಧಾನ ಅರ್ಪಣಾ ದಿನಾಚರಣೆ ಅಂತಂದು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ಮಾ ಮುನಿರಾಜ್ ಅವರು ಪ್ರತಿಯೊಂದು ಜನವರಿ 26 ಸುಮಾರು 16 ವರ್ಷಗಟ್ಟಲೆ ನಾವು ಪ್ರತಿಯೊಂದು ರಾಜ್ಯದ ರಾಜ ಸಮಾವೇಶವನ್ನು ಮಾಡಿಕೊಂಡು ಬಂದಿದ್ದೇವೆ ಸಂವಿಧಾನ ಅರ್ಪಣ ದಿನಾಚರಣೆಯನ್ನು ಆಗಬೇಕು ಗಣರಾಜ್ಯೋತ್ಸವ ಬಿಟ್ಟು ಸಂವಿಧಾನ ಅರ್ಪಣ ದಿನಾಚರಣೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ಕಂತ ಬಂದಿದ್ದೇವೆ ಆದರೆ ಸಂವಿಧಾನ ಅರ್ಪಣ ದಿನಾಚರಣೆಯನ್ನು ಜನವರಿ 26 2022 ರಂದು ಮಾನ್ಯತವಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾನ್ಯ ರೈಚೂರು ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಎಂಬ ಒಬ್ಬ ಗಣ್ಯ ವ್ಯಕ್ತಿ ಅವರು ತಾವು ಆ ಫೋಟೋವನ್ನು ಇಡಬೇಡಿ ಆ ಫೋಟೋ ಇಟ್ಟರೆ ನಾನು ಜಂಡವನ್ನು ಏರಿಸಲ್ಲ ಅಂತ ಅಂದಮೇಲೆ ತಾವು ಒಂದು ಉನ್ನತ ಸ್ಥಾನ ಇದ್ದಾಗ ಇರತಕ್ಕಂಥ ಒಬ್ಬ ನ್ಯಾಯಾಧೀಶರೇ ಒಂದು ಸಂವಿಧಾನದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮುಂದೆ ಕಾನೂನಾತ್ಮಕವಾಗಿ ಬೆಳಗ್ಗೆ ತಾವು ಕುಂತ್ಕೊಂಡು ನ್ಯಾಯಪೀಠದ ಮುಂದೆ ಯಾವ ಕಾನೂನು ಹೇಳ್ತಾನೆ ಸ್ವಾಮಿ ದಯವಿಟ್ಟು ಅಂಥ ನ್ಯಾಯಾಧೀಶನನ್ನು ಕೂಡಲೇ ವಜಾ ಮಾಡಿ ಸೇವೆಯಿಂದ ವಜಾ ಮಾಡಿ
ನಮ್ಮ ದೇಶದಿಂದ ಗಡಿಪಾರು ಮಾಡಬೇಕು ನಮ್ಮ ದಲಿತ ವಿಮೋಚನಾ ಸೇನೆಯಿಂದ ನಾವು ಒಂದೆರಡು ಮಾತನಾಡಬೇಕು ಮಾತನಾಡ್ತಾ ಹೇಳ್ತೇನೆ ಜೈ ಭೀಮ್ ಜೈ ಕರ್ನಾಟಕ ಮಾನ್ಯ ರಾಜ್ಯಪಾಲರು ರಾಜ್ಯಪಾಲರಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಮನೆ ಪತ್ರವನ್ನು ಸಲ್ಲಿಸಲಾಗುವುದು ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಜಗತ್ತಿನ ಶ್ರೇಷ್ಠ ಕಾನೂನು ತಜ್ಞರಾದ ಬಾಬಾ ಸಾಹೇಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ ರಾಯಚೂರು ಜಿಲ್ಲೆಯ ನ್ಯಾಯಾಧೀಶರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಿ ಹಾಗೂ ಭಾರತ ದೇಶದಿಂದ ಗಡಿಪಾರು ಮಾಡಬೇಕೆಂದು ನಮ್ಮ ದಲಿತ ವಿಮೋಚನೆ ಸೇನೆ ಸಂಘಟನೆಯಿಂದ ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕಲ್ತು ಒತ್ತಾಯಿಸುತ್ತೇವೆ ತಹಸೀಲ್ದಾರ್ ಮನಿ ಸಾಹೇಬ ಅಂಬೇಡ್ಕರ್ ಇದ್ದಿರೋದ್ರಿಂದ ಇದಾಗಿದೆ ಅದೇ ರೀತಿಯಿಂದ ನ್ಯಾಯಮೂರ್ತಿಯವರಿಗೆ ವಜಾ ಮಾಡಬೇಕು ಅವ್ರನ್ನ ಅನುಮತಿ ಮಾಡಬೇಕು ಅಂತ ಹೇಳಿ ಎರಡು ಮಾತು ಸೇನೆ ಜಿಲ್ಲಾ ಸಮಿತಿ ಕೊಪ್ಪಳ ಇವರೇನು ಮಾನ್ಯ ಗೌರವಂತ ರಾಜ್ಯಪಾಲರಿಗೆ ಒಂದು ಮನವಿ ಸಲ್ಲಿಸಿದರೆ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಂತ ರಾಜ್ಯಪಾಲರಿಗೆ ತಲುಪಿಸಲಾಗುತ್ತೆ ಹತ್ತನೇ ತಾರೀಕಿಗೆ ಏನು ಬಾಬಾ ಸಾಹೇಬರು ಅವಮಾನ ಮಾಡಿದ ರಾಯಚೂರು ಜಿಲ್ಲೆ ನ್ಯಾಯಾಧೀಶರ ಸೇವೆಯಿಂದ ವಜಾಗೊಳಿಸಿ ಮತ್ತು ದೇಶದಿಂದ ಗಡಿಪಾರು ಮಾಡಬೇಕೆಂದು ಗಂಗಾವತಿ ಬಂದ್ ಕರೆ ನೀಡಿರುತ್ತಾರೆ ಅದಕ್ಕೂ ಕೂಡ ನಮ್ಮ ದಲಿತ ವಿಮೋಚನೆ ಸೇನೆಯ ಎಲ್ಲ ಪದಾಧಿಕಾರಿಗಳು ಬೆಂಬಲ ಸೂಚಿಸಿದ್ದೇವೆ ನಾವು ಎಲ್ಲರೂ ಹೋರಾಟಕ್ಕೆ ಭಾಗವಹಿಸುತ್ತೇವೆ ಅಂತಂದು ಈ ಮೂಲಕ ಹೇಳುತ್ತೇನೆ ಸೋಮವಾರ ಹತ್ತನೇ ತಾರೀಕಿಗೆ ಗಂಗಾವತಿ ಬಂದ್ ಕರೆಗೆ ನಾವೆಲ್ಲ ದಲಿತ ಸಂಘದವರು ಎಲ್ಲ ಸಂಘದವರು ಭಾಗವಹಿಸ್ತೀವಿ ಸೇರ್ಪಡೆ ಆಗುತ್ತೀವಿ ಅಂತಂದು ಎರಡು ಮಾತು ಏಳು ಒಂದು 2022 ನಮ್ಮ ದಲಿತ ವಿಮೋಚನಾ ಸೇನೆಯಿಂದ ಮಾನ್ಯ ತಹಸೀಲ್ದಾರರಿಗೆ ರಾಯಚೂರು ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡರ ವಿರುದ್ಧ ಅವರನ್ನು ಗಡಿಪಾರು ಮಾಡಬೇಕು ಹಾಗೂ ಅವ್ರನ್ನ ಸೇವೆಯಿಂದ ವಜಾಗೊಳಿಸಬೇಕಂತಂದು ಇವತ್ತು ನಾವು ದಲಿತ ಸಂಘಟನೆಯಿಂದ ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೇವೆ ಅದರ ನಿಮಿತ್ತವಾಗಿ ನಾಳೆ ನಡೆಯುತ್ತಿರುವ 10ನೇ ತಾರೀಕು ಇದೇ ವಿಚಾರವಾಗಿ ಬಂದ್ ಕರೆ ನಡೀತೈತಿ ಗಂಗಾವತಿ ತಾಲೂಕು ಪ್ರಗತಿಪರ ಸಂಘಟನೆ ಎಲ್ಲ ಸಂಘಟನೆ ನಮ್ಮ ಎಲ್ಲ ಸಂಘಟನೆಯಿಂದ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ನಾವು ಬಂದ್ ಕರೆಗೆ ಒಂದು ಬೆಂಬಲ ಕೊಡಬೇಕಂತಂತಂದು ನಾವು ನಮ್ಮ ದಲಿತ ವಿಮೋಚನಾ ಸೇನೆಯಿಂದ ನಾವು ಕೂಡ ಬೆಂಬಲ ಕೊಡ್ತೀವಿ ನಾವು ಬೆಂಬಲ ಸೂಚಿಸ್ತೀವಿ ಎಲ್ಲ ಸಂಘಟನೆಯರು ಬಂದು ಎಲ್ಲ ಚಿಂತಕರು ಮಹನೀಯರು ಎಲ್ಲರೂ ಬಂದು ಈ ಸಂಘಟನೆ ಇದರ ಬಂದ್ ಕರೆಗೆ ಭಾಗವಹಿಸಬೇಕಾಗಿಲ್ಲ ನನ್ನೊಂದು ಎರಡು ಮಾತು